ಆರ್ಎಸ್ಎಸ್ ಕಾರ್ಯಕರ್ತರ ಹತ್ಯೆಯನ್ನು ಖಂಡಿಸಿ ಬಿಜೆಪಿ ಯುವಮೋರ್ಚಾ ಮಂಗಳೂರು ಚಲೋ ರ್ಯಾಲಿಯನ್ನು ನಡೆಸ್ತಾ ಇದೆ. ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಧರಣಿ ಸ್ಥಳಕ್ಕೆ ಬಿಜೆಪಿ ಮುಖಂಡರಾದ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಆರ್ ಅಶೋಕ್, ಅರವಿಂದ ಲಿಂಬಾವಳಿ, ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಮಿಸಿದ್ದಾರೆ. ಇನ್ನು ಬೈಕ್ನಲ್ಲಿ ಆಗಮಿಸುತ್ತಿದ್ದಾಗ ಸಿಟಿ ರವಿ ಅವರನ್ನು ಪೊಲೀಸರು ತಡೆದಿದ್ದಾರೆ. ನಿಷೇಧಾಜ್ಞೆ ಜಾರಿಗೊಳಿಸಿದ್ರೂ ಕೂಡ ಗುಂಪು ಸೇರಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಯುವ ಮೋರ್ಚಾದ ನೇತೃತ್ವದ ಚಲೋ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಜ್ಜನ ಬಂಧುಗಳಲ್ಲಿ ವಿನಂತಿ, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಇರ್ಷಾದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇರ್ಷಾದ್, ಮಂಗಳೂರಿನಲ್ಲಿ ನಿಷೇಧಾಜ್ಞೆ ಇದ್ರೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಈ ಹೊತ್ತಿಗೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಇರ್ಷಾದ್? ರಂಜಿತ, ಮಂಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂತದ್ದು. ಆರ್ಎಸ್ಎಸ್ ಕಾರ್ಯಕರ್ತರ ಹತ್ಯೆಯನ್ನು ವಿರೋಧಿಸಿ ಒಂದು ಮಂಗಳೂರು ಚಲೋ ಹಮ್ಮಿಕೊಂಡಿದೆ. ಆದ್ರೆ ಮಂಗಳೂರು ಚಲೋಗೆ ಜ್ಯೋತಿ ಮೈದಾನದಲ್ಲಿ, ಅಂದ್ರೆ ನಗರದ ಜ್ಯೋತಿ ಮೈದಾನದಲ್ಲಿ ರ್ಯಾಲಿ ನಡೆಸೋದಕ್ಕೆ, ಬೈಕ್ ರ್ಯಾಲಿ ನಡೆಸೋದಕ್ಕೆ ಆಗ್ಲಿ ಅಥವಾ ಸಮಾವೇಶ ನಡೆಸೋದಕ್ಕಾಗ್ಲಿ ಪ್ರತಿಭಟನೆ ನಡೆಸೋದಕ್ಕಾಗ್ಲಿ ಅವಕಾಶ ಪೊಲೀಸ್ ಇಲಾಖೆ ನಿರಾಕರಣೆ ಮಾಡಿದೆ, ಅನುಮತಿಯನ್ನು ನಿರಾಕರಿಸಿದೆ. ನಿರ್ಬಂಧಕಾಜ್ಞೆಯನ್ನು ಕೂಡ ನಿನ್ನೆ ಪೊಲೀಸ್ ಆಯುಕ್ತರಾದಂತಹ ಪಿ ಆರ್ ಸುರೇಶ್ ಅವರು ಜಾರಿಗೊಳಿಸಿದ್ರು. ಆದ್ರೆ ಇದನ್ನು ಮೀರಿ ಇವತ್ತು ಜ್ಯೋತಿ ಸಂಖ್ಯೆಯ ಜನರು ಪ್ರತಿಭಟನಾ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಪರಿಸರ ಕಾರ್ಯಕರ್ತರು ಸೇರಿರುವಂತದ್ದು. ಬಿಜೆಪಿಯ ಪ್ರಮುಖ ನಾಯಕರುಗಳು ಕೂಡ ಈಗಾಗಲೇ ಬಂದಿದ್ದಾರೆ, ಪ್ರತಿಭಟನೆ ಆರಂಭಗೊಂಡಿದೆ. ಪ್ರತಾಪ್ ಸಿಂಹ ಇರ್ಬೋದು, ಮಾಜಿ ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಶೆಟ್ಟರ್ ಅವರು ಇದ್ದಾರೆ. ಇಲ್ಲದೆ ಪ್ರಮುಖವಾದಂತಹ ಬಿಜೆಪಿಯ ಎಲ್ಲಾ ರಾಜ್ಯ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ಜ್ಯೋತಿ ಸರ್ಕಲ್ ಇಂದ ಅಕ್ಕಡೆ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ, ರಾಪಿಡ್ ಆಕ್ಷನ್ ಫೋರ್ಸ್ ಆಯ್ತ ಸಾಕಷ್ಟು ಪೊಲೀಸ್ ಸುತ್ತಮುತ್ತಲಿನಲ್ಲಿ ನಿಯೋಜನೆ ಗೊಳಿಸಲಾಗಿದೆ. ಆದ್ರೆ ಪೊಲೀಸ್ ಇಲಾಖೆ ಕೇವಲ 12 ಗಂಟೆಯಿಂದ 2 ಗಂಟೆಯವರೆಗೆ ನೆಹರು ಮೈದಾನದಲ್ಲಿ ಮಾತ್ರ ರ್ಯಾಲಿ ನಡೆಸುವುದಕ್ಕೆ, ಪ್ರತಿಭಟನೆ ನಡೆಸುವುದಕ್ಕೆ ಅವಕಾಶವನ್ನು ನೀಡಿತ್ತು. 3 ಗಂಟೆಗಳ ಕಾಲ ಮಾತ್ರ ಇವನ್ನು ಪ್ರತಿಭಟನೆ ನಡೆಸುವುದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಆದ್ರೆ ಅಲ್ಲಿಗೆ ಕಾರ್ಯಕರ್ತರು ಯಾರು ಹೋಗಿಲ್ಲ, ಬದಲಾಗಿ ಜ್ಯೋತಿ ಸರ್ಕಲ್ ಅಲ್ಲಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ, ಈಗಾಗಲೇ ಪ್ರತಿಭಟನೆ ಆರಂಭವಾಗಿದೆ. ಪ್ರಮುಖ ನಾಯಕರುಗಳು ಕೂಡ ಭಾಷಣವನ್ನು ಆರಂಭಗೊಳಿಸಿದ್ದಾರೆ. ರಂಜಿತ್, ಇನ್ನು ಮುಂಜಾಗ್ರತಾ ಕ್ರಮವಲ್ಲಿ ಅಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಮಾಡಲಾಗಿದೆ ಇರ್ಷಾದ್? ಈಗಾಗಲೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸುಮಾರು 1,000 ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಜ್ಯೋತಿ ಸರ್ಕಲ್ನಲ್ಲಿ ಸಂಪೂರ್ಣವಾಗಿ ಖಾಕಿ ಪಹರೆಯನ್ನು ಹಾಕಲಾಗಿರುವಂತದ್ದು, ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಎಚ್ಚರಿಕೆಯನ್ನು ಕೂಡ ಅರವಿಂದ ಲಿಂಬಾವಳಿ ಅವರು, ಬಿಜೆಪಿ ಮುಖಂಡರಾದಂತಹ ಅರವಿಂದ ಲಿಂಬಾವಳಿ ಅವರು ಕೂಡ ನೀಡಿದ್ರು. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಮಂಗಳೂರು ಆಯಕಟ್ಟಿನ ಸೂಕ್ಷ್ಮ ಸ್ಥಳಗಳಲ್ಲೆಲ್ಲ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ನಿರ್ಬಂಧಕ್ಕಾಗಿ ಇರೋದ್ರಿಂದ ಜ್ಯೋತಿ ಸರ್ಕಲ್ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಬೈಕ್ ರ್ಯಾಲಿಗೆ ಅವಕಾಶ ಇಲ್ಲ. ಇದನ್ನು ಮೀರಿ ಸಿಟಿ ರವಿ ಅವರು, ಬಿಜೆಪಿ ಮುಖಂಡರಾದಂತಹ ಸಿಟಿ ರವಿ ಅವರು ಬೈಕ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರನ್ನು ತಡೆಯಲಾಯಿತು, ಅವರನ್ನು ಕೆಳಗೆ ಇಟ್ಟಲಾಯಿತು. ಅವರಿಗೆ ಬೈಕ್ ಮುಂದೆ ಮುಂದಕ್ಕೆ ಹೋಗೋದಕ್ಕೆ ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಿಲ್ಲ. ಆದ್ರೆ ಉಳಿದಂತೆ ಎಲ್ಲಾ ಕಾರ್ಯಕರ್ತರು ನಡ್ಕೊಂಡೇ ಬಂದಿದ್ದಾರೆ, ಬೇರೆ ಬೇರೆ ವಾಹನಗಳಲ್ಲಿ ಬಂದು ಜ್ಯೋತಿ ಸರ್ಕಲ್ ಅಲ್ಲಿ ಸೇರಿಕೊಂಡಿದ್ದಾರೆ. ಬಿಜೆಪಿ ಹಿರಿಯ ಮುಖಂಡರುಗಳು ಕೂಡ ನಡ್ಕೊಂಡು ಬಂದು ಜ್ಯೋತಿ ಸರ್ಕಲ್ ಹತ್ರ ಸೇರ್ಕೊಂಡಿದ್ದಾರೆ. ಈಗಾಗಲೇ ಪ್ರತಿಭಟನೆ ಆರಂಭಗೊಂಡಿದೆ. ಇನ್ನು ಅವರು ಮೊದಲಿಗೆ ಆರಂಭ ಮಾಡಿದ್ದು ಏನು ಬೈಕ್ ರ್ಯಾಲಿ ಮಾಡಬೇಕಂತ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ರು, ಪೊಲೀಸರ ಒಂದು ಈ ಒಂದು ಎಲ್ಲ ಒಂದು ಮುಂಜಾಗ್ರತೆ ಕ್ರಮದಿಂದ ಬೈಕ್ ರ್ಯಾಲಿ ಅಲ್ಲಿಗೆ ಸ್ಥಗಿತ ಆಗಿದೆ. ಹಾಗಾದ್ರೆ ಖಂಡಿತ ಈಗಾಗಲೇ ಬೈಕ್ ರ್ಯಾಲಿಗೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಬೈಕ್ ರ್ಯಾಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೈಕ್ ರ್ಯಾಲಿ ಬಂದಂತಹ ಸಂದರ್ಭದಲ್ಲಿ ಕೂಡ ಅದನ್ನು
ಅವರ ಕಾರ್ಯಕರ್ತನ ಬಂಧನ ಒಳಪಡಿಸಲಾಗಿತ್ತು. ಮಂಗಳೂರಿನಲ್ಲಿ ಕೂಡ ಬೈಕ್ ರಲ್ಲಿ ನಡೆಸಿ ಎಂಬ ಮಾಹಿತಿಯನ್ನು ಬಿಜೆಪಿ ಮುಖಂಡರು ಹೇಳಿದ್ರು. ಬೈಕ್ ರಲ್ಲಿ ನಡೆಸಿದ ಎಂಬ ಮಾತನ್ನು ಹೇಳಿದ್ರು. ಆದ್ರೆ ಬೈಕ್ ರ್ಯಾಲಿಗೆ ಅವಕಾಶ ಕೊಟ್ಟಿಲ್ಲ. ಇದುವರೆಗೂ ಯಾವುದೇ ರೀತಿಯಲ್ಲಿ ಬೈಕ್ ರ್ಯಾಲಿ ಇಲ್ಲಿ ನಡೆದಿಲ್ಲ. ಬದಲಾಗಿ ಕಾರ್ಯಕರ್ತರು ಇಲ್ಲಿ ನಡ್ಕೊಂಡೇ ಬಂದು ಜಮಾವಣೆಗೊಂಡಿದ್ದಾರೆ. ಯಾವುದೇ ರೀತಿಯಲ್ಲಿ ಬೈಕ್ ಅಲ್ಲಿ ಬಂದಿಲ್ಲ. ಬೈಕ್ ಅಲ್ಲಿ ಬಂದಂತಹ ಸಿಟಿ ರವಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಉಳಿದಂತೆ ಎಲ್ಲಾ ಕಾರ್ಯಕರ್ತರು ನಡ್ಕೊಂಡು ಬಂದು ಈ ಒಂದು ಏನು ನಗರದ ಪ್ರಮುಖವಾದಂತಹ ಸರ್ಕಲ್ ಜ್ಯೋತಿ ಸರ್ಕಲ್ ಏನಿದೆ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಆದ್ರೆ ಬೈಕ್ ರ್ಯಾಲಿ ಯಾವುದೇ ರೀತಿಯಲ್ಲಿ ಅವಕಾಶ ಕೊಟ್ಟಿಲ್ಲ. ಅದರಿಂದ ಮುಂದಕ್ಕೆ ಹೋಗೋದಕ್ಕೆ ಕೂಡ ಅವಕಾಶ ಕೊಡ್ತಾ ಇಲ್ಲ. ಬ್ಯಾರಿಕೇಡ್ ಗಳನ್ನು ಹಾಕಿ ಪ್ರತಿಭಟನಾ ಕಾರ್ಯವನ್ನು ಜ್ಯೋತಿ ಸರ್ಕಲ್ ತಡೆಯುವಂತಹ ಎಲ್ಲ ಸಿದ್ಧತೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಇನ್ನು ಬಿಜೆಪಿಯ ಯಾವೆಲ್ಲ ನಾಯಕರು ಅಲ್ಲಿಗ ಸೇರಿದ್ದಾರೆ, ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ, ಇನ್ನು ಕೂಡ ಯಾರೆಲ್ಲ ಬರುವರಿದ್ದಾರೆ ಇರ್ಷಾದ್? ನಾನು ಈಗಾಗಲೇ ಹೇಳಿದಂತೆ ರಂಜಿತ್, ಮಾಜಿ ಸಿಎಂ ಆದಂತಹ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಜೊತೆಗೆ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಪ್ರತಾಪ್ ಸಿಂಹ ಅವರು ಇರ್ಬೋದು, ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಹಾಜರಿದ್ದಾರೆ. ಈಶ್ವರಪ್ಪನವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಹಾಜರಿದ್ದಾರೆ. ಉಳಿದಂತೆ ಬಿಜೆಪಿಯ ರಾಜ್ಯ ಪ್ರಮುಖ ನಾಯಕರುಗಳು ಹಾಗೂ ಜಿಲ್ಲೆಯ ಪ್ರಮುಖ ನಾಯಕರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೇನು ಸಭಾ ಕಾರ್ಯಕ್ರಮ ಆರಂಭವಾಗಿದೆಯಾ ಅರ್ಷಾದ್? ಹೇಗೆ ಇಲ್ಲಿ ಪ್ರಮುಖವಾಗಿ ಸಭಾ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ, ಬದಲಾಗಿ ಕೇವಲ ಪ್ರತಿಭಟನೆಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಉಳಿದಂತೆ ಸಭಾ ಕಾರ್ಯಕ್ರಮ ನಡೆಸೋದಕ್ಕೆ ಕೇವಲ ಇಲ್ಲಿ ಮಾತ್ರ ಅವಕಾಶ ಕೊಡಲಾಗಿದೆ. ನೆಹರು ಮೈದಾನದಲ್ಲಿ ಅವಕಾಶ ಕೊಡಲಾಗಿತ್ತು, ಆದ್ರೆ ನೆಹರು ಮೈದಾನದಲ್ಲಿ ಅವಕಾಶ ಈಗ ಪ್ರತಿಭಟನೆ ಇವರು ಮಾಡಿಲ್ಲ. ಬದಲಾಗಿ ಜ್ಯೋತಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಕಾರಣವಾಗಿ ಈಗಾಗಲೇ ಒಂದು ಸ್ಟೇಜ್ ಅನ್ನು ಕೂಡ ಅವರು ಬಿಜೆಪಿ ಕಾರ್ಯಕರ್ತರು ನಿರ್ಮಿಸಿದ್ದಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂತೆ ಸಾಕಷ್ಟು ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಇದರ ನಂತರ ಅವರ ಮುಂದಿನ ಪ್ಲಾನ್ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಮುಂದಕ್ಕೆ ಹೋದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಬದಲಾಗಿ ಇಲ್ಲೇ ಪ್ರತಿಭಟನೆ ಮಾಡಿ ಮುಗಿಸ್ತಾರ ಎನ್ನುವುದರ ಬಗ್ಗೆ ಬಿಜೆಪಿ ನಾಯಕರುಗಳು ಅಥವಾ ಇಲ್ಲಿಯ ಆರ್ಗನೈಸರ್ಸ್ ಯಾರಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ಮುಂದಕ್ಕೆ ಹೋಗೋದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ನೀಡ್ತಾ ಇಲ್ಲ. ಓಕೆ ಇರ್ಷಾದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನಾವು ಪ್ರತಿಭಟನೆ ನಾವು ಜಾಥವನ್ನ ಮಾಡಿಯೇ ಸಿದ್ಧ ಇರುವ ಒಂದು ಘೋಷಣೆಯೊಂದಿಗೆ ಬಿಜೆಪಿ ಮಂಗಳೂರಿಗೆ ಧುಮುಕ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜ್ಯೋತಿ ಸರ್ಕಲ್ನಲ್ಲಿ ಜಮಾವಣೆ ಆಗಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಅದರಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಯುವ ಮೋರ್ಚಾದ ನೇತೃತ್ವದ ಚಲೋ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ